ॐ शुक्लं भरधरं विष्णु शशिवर्णं चतुर्भुजं प्रसन्नवदनं ध्याये सर्वविघ्नोपशान्ते अगजान पद्मार्कं गजानं हर्निशम् अनेकदन्तं भक्तानां एकदन्तम् उपासमहे गुरु ब्रह्मा गुरुर्विष्णु गुरुदेवो महेश्वरः गुरुसाक्षात् परं ब्रह्म तस्मये श्रीगुरवे नमः नमः सूर्याय चन्द्राय मङ्गलाय बुधाय च गुरुशुक्रशनिभ्यश्च राहवे केतवे नमः ಎಲ್ಲರಿಗೂ ನಮಸ್ಕಾರಗಳು. ನನ್ನ ಈ ಆಸ್ಟ್ರೋ ಆಚಾರ್ಯ ಗುರುಜಿ ಎಂಬ ಅಂತಹ ಈ ಯೂಟ್ಯೂಬ್ ಚಾನಲ್ ಮೂಲಕ ಈಗಾಗಲೇ ಹಲವಾರು ಭಾರತೀಯ ಜ್ಯೋತಿಷ್ಯ ವಿಚಾರಧಾರೆಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಹಲವಾರು ಜನರು ಇದನ್ನು ಆಗಲೇ ಮೆಚ್ಚಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿದ್ದಾರೆ, ವೀಕ್ಷಣೆ ಮಾಡಿದ್ದಾರೆ. ಇದನ್ನು ಇನ್ನಷ್ಟು ಜನರು ವೀಕ್ಷಣೆ ಮಾಡುವಂತೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಬಂಧು ಮಿತ್ರ ಬಳಗದವರಿಗೆ ಈ ಜ್ಯೋತಿಷ್ಯ ವಿಚಾರಗಳನ್ನು ಪ್ರಸ್ತುತಪಡಿಸಲಿಕ್ಕೆ ನಮ್ಮ ಈ ಕಾರ್ಯದಲ್ಲಿ ನೀವು ಸಹ ಕೈಗೊಳಿಸಿ ಎಲ್ಲರಿಗೂ ಶುಭವಾಗಲಿ. ಇವತ್ತಿನ ದಿವಸದ ಈ ವಿಡಿಯೋದಲ್ಲಿ ನಾಡಿದ್ದು May 16 ಪೌರ್ಣಮಿಯಂದು ಸಂಭವಿಸುವಂತಹ ಚಂದ್ರಗ್ರಹಣದ ವಿಚಾರವಾಗಿ ಕೆಲವೊಂದು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಚಂದ್ರಗ್ರಹಣ ಕೇತುಗ್ರಸ್ತ ಚಂದ್ರಗ್ರಹಣ ನಾಡಿದ್ದು May 16 ಜರಗಲಿದೆ. ಇದು ಭಾನುವಾರ ರಾತ್ರಿ, ಅಂದರೆ ಭಾನುವಾರ ರಾತ್ರಿ ಮತ್ತು ಸೋಮವಾರ ಬೆಳಗಿನ ಜಾವ. ಅಂದರೆ ನಮ್ಮ ದೇಶದಲ್ಲಿ ಕಾಣಿಸುತ್ತಿಲ್ಲ, ಭಾರತ ದೇಶದಲ್ಲಿ ಇರುವಂಥವ್ರು ಈ ಗ್ರಹಣದ ಬಗ್ಗೆ ಯಾರೂ ಚಿಂತಿತರಾಗಬೇಕಾಗಿಲ್ಲ. ನಮ್ಮ ದೇಶದಲ್ಲಿ ಗ್ರಹಣವು ಕಾಣಿಸುವುದಿಲ್ಲ. ಗ್ರಹಣವು ಯಾವ ದೇಶದಲ್ಲಿ ಕಾಣಿಸುವುದು ಆ ದೇಶದಲ್ಲಿ ಮಾತ್ರ ಅದರ ಆಚರಣೆ ಎಂಬಂತಹ ಒಂದು ಶಾಸ್ತ್ರ ಸಂಕಲ್ಪ ಇದೆ. ಹಾಗಾಗಿ ಯಾರು ಈ ಗ್ರಹಣದ ಬಗ್ಗೆ ಉಪವಾಸ ವ್ರತ ನಿಯಮ ಪಾಲಿಸಬೇಕೆಂದು ಯಾರು ಭಾರತ ದೇಶವಾಸಿಗಳು ಇದರ ಬಗ್ಗೆ ಚಿಂತಿತರಾಗಬೇಕಾಗಿಲ್ಲ. ಇನ್ನು ಗ್ರಹಣವು ಹೆಚ್ಚಾಗಿ ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ ಭಾಗ, ಆಫ್ರಿಕಾ ಖಂಡದ ಕೆಲ ಭಾಗ, ಯುರೋಪ್ ಖಂಡದ ಕೆಲ ಭಾಗ ಮತ್ತು ಮಧ್ಯಪ್ರಾಚ್ಯ ಅಂದರೆ ಗಲ್ಫ್ ದೇಶದ ಕೆಲವೊಂದು ಭಾಗಗಳಲ್ಲಿ ಗೋಚರ ಆಗುತ್ತೆ. ಅದೇ ರೀತಿ ಕೆಲವೊಂದು ಸಾಗರ ಪ್ರದೇಶಗಳಲ್ಲಿ, ಶಾಂತ ಸಾಗರ ಮತ್ತು ಅಂಟಾರ್ಟಿಕ ಸಾಗರ ಇಂಥ ಸಾಗರ ಪ್ರದೇಶಗಳಲ್ಲಿ ಈ ಗ್ರಹಣದ ಪ್ರಭಾವ ಜಾಸ್ತಿ ಇರುತ್ತದೆ. ಹಾಗೆ ಗ್ರಹಣದ ಒಂದು ಆಚರಣೆ ಬಗ್ಗೆ ಯಾರೂ ಭಾರತ ದೇಶವಾಸಿಗಳು ಚಿಂತಿತರಾಗಬೇಕಲ್ಲ. ಎಲ್ಲೆಲ್ಲಿಯೋ ಕಾಣಸಿಗುತ್ತೆ ಅಂತಹ ಭಾಗದಲ್ಲಿ ವಾಸಿಸುವಂಥರು ಈ ಗ್ರಹಣವನ್ನು ಆಚರಣೆ ಮಾಡಬಹುದು. ಅಲ್ಲಿನ ಒಂದು ಸಮಯಕ್ಕೆ ಎಲ್ಲೆಲ್ಲಿ ಕಾಣಿಸುತ್ತೆ, ಈಗಿನ ಎಲ್ಲ ವಿಚಾರಗಳು, ಈ ಗ್ರಹಣಗಳು ಕಾಣಿಸುವಂಥ ವಿಚಾರ ಈಗೆಲ್ಲ ಮೀಡಿಯಾಗಳಲ್ಲಿ ಲಭ್ಯವಿರುತ್ತದೆ. ಆ ಮೀಡಿಯಾಗಳಲ್ಲಿ ಯಾವ್ಯಾವ ಟೈಮಿಗೆ ಅವರ ದೇಶದಲ್ಲಿ ಕಾಣಿಸೋದು ಅಂಥವ್ರು ಮಾತ್ರ ಇದನ್ನು ಆಚರಣೆ ಮಾಡಬಹುದು. ಹಾಗಿದ್ದಲ್ಲಿ ಇವತ್ತು ನಾವು ನಮ್ಮ ದೇಶದ ವಿಚಾರ ಅಷ್ಟೇ ಅಲ್ಲ, ಈಗಿನ ಭಾರತೀಯ ಜ್ಯೋತಿಷ ಯಾವಾಗಲೂ ವಿಶಾಲವಾದ ಮನೋಭಾವ ಹೊಂದಿದೆ. ಇದು ಮೇದಿನಿ ಜ್ಯೋತಿಷ ಎಂಬ ಭಾಗ ಸಹ ಈ ಭಾರತೀಯ ಜ್ಯೋತಿಷದಲ್ಲಿ. ಮೇದಿನಿ ಅಂದರೆ ಸಮಸ್ತ ಬ್ರಹ್ಮಾಂಡಕ್ಕೆ, ನಮ್ಮ ಒಂದು ವಿಶ್ವಕ್ಕೆ, ಇಡೀ ಒಂದು ಭೂಮಿಗೆ ಅನ್ವಯವಾಗುವಂಥ ಸಮಸ್ತ ಮನುಕುಲಕ್ಕೆ ಅನುಭವವಾಗುವಂತಹ ಒಂದು ಸ್ಥಿತಿಯನ್ನು ಸಹ ಭಾರತೀಯ ಜ್ಯೋತಿಷ ಶಾಸ್ತ್ರ ಪ್ರಸ್ತುತಪಡಿಸಿದೆ. ಹಾಗಾಗಿ ಗ್ರಹಣಗಳ ಪ್ರಭಾವ ದೇಶದ ಅಥವಾ ಜಗತ್ತಿನ ಯಾವ ಮೂಲೆಯಲ್ಲಾದರೂ ಅದು ಜಗತ್ತಿಗೆ ಅದರ ಪರಿಣಾಮ ಇದ್ದೇ ಇರುತ್ತದೆ. ರಾಹು ಮತ್ತು ಕೇತು ಗ್ರಹಗಳು, ರಾಹು ಮತ್ತು ಕೇತುಗಳನ್ನು ನಾವು ಛಾಯಾ ಮಾಯಾ ಗ್ರಹಗಳೆಂದು ನಾವು ಭಾರತೀಯ ಜ್ಯೋತಿಷದಲ್ಲಿ ನಂಬಿರುತ್ತೇವೆ. ಹಾಗಾಗಿ ರಾಹು ಮತ್ತು ಕೇತುಗಳ ಒಂದು ಕಥೆ ನಿಮಗೆಲ್ಲರೂ ಗೊತ್ತಿರುತ್ತದೆ. ಅದು ಅಸುರ ಕುಲದಂತಹ ಒಬ್ಬ ರಾಹು ಸಿಂಹಿಕೆಯ ಮಗನಾದಂತಹ ಸ್ವರ್ಭಾನು ಎಂಬ ರಾಕ್ಷಸನು ಅವನು ಅಮೃತಪಾನ ಮಾಡಿ ದೇವತ್ವವನ್ನು ಪಡೆದಂತಹ ಕಥೆ. ಅಮೃತ ಮಾಡಿ ದೇವತ್ವ ಪಡೆದು ಅವರಿಗೆ ಒಂದು ಗ್ರಹಗಳ ಅದನ್ನು ಅವಾಗ ಅಮೃತಪಾನ ಮಾಡಿದ ಬಳಿಕ ವಿಷ್ಣು ಚಕ್ರದ ಮೂಲಕ ಅವರ ಒಂದು ವಧೆಯಾಗುತ್ತದೆ. ವಧೆಯಾದರೂ ಅವರು ಅಮೃತಪಾನ ಮಾಡಿದ್ರೆ ಅವರು ಸತ್ತು ಹೋಗುವುದಿಲ್ಲ. ಹಾಗೂ ರುಂಡ ಮತ್ತು ಮುಂಡ ಬೇರ್ಪಡುತ್ತಾರೆ. ರುಂಡದ ಭಾಗ ರಾಹು, ಮುಂಡದ ಭಾಗ ಕೇತು ಎಂಬುದಾಗಿ ಒಂದು ಕಥೆಯಲ್ಲಿ ಬರುತ್ತೆ. ಹಾಗಾಗಿ ಅವರು ಸಹ ಒಂದು ಶಕ್ತಿವಂತ ಗ್ರಹಗಳು. ಅದರಲ್ಲೂ ವಿಶೇಷವಾಗಿ ಈ ಕಲಿಯುಗದಲ್ಲಿ ರಾಹು ಮತ್ತು ಕೇತುಗಳ ಪ್ರಭಾವ ತುಂಬಾ ಅಧಿಕವಾಗಿರುತ್ತದೆ. ರಾಹು ಕೇತುಗಳು ಛಾಯಾ ಮಾಯಾ ಗ್ರಹಗಳು. ಈ ಕಲಿಯುಗದಲ್ಲಿ ನಡೆಯುವಂಥದ್ದೆಲ್ಲವೂ ಛಾಯೆ ಮತ್ತು ಮಾಯಾಗಳ ಮೂಲಕ ನಡೆಯುತ್ತೆ ಎಂಬುದು. ಅದು ಮೊದಲು ಒಂದು 5000 ವರ್ಷಗಳ ಹಿಂದೆ ಅದನ್ನು ಯಾರೂ ಅಷ್ಟು ನಂಬ್ತಾ ಇರಲಿಲ್ಲ. ಕಲಿಯುಗ ಆರಂಭ ಆಗಲೇ 5125 ವರ್ಷ ಕಳೆದಿದೆ. ಅವಾಗ ಇದರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಬಟ್ ಈಗ ನಾವು ಈಗಿನ ಒಂದು ಸ್ಥಿತಿ ನೋಡೋದು ನಮಗೆ ಗೊತ್ತಾಗುತ್ತೆ. ನಾವು ಛಾಯಾ ಮಾಯದಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಈಗ ನಾನು ಮಾತಾಡೋದು ಸಹ ಅದೇ ಛಾಯಾ ಮಾಯ ಎಂಬ ಅಂದರೆ ಮೀಡಿಯಾ, ಅದರ ಮುಖ ಮಾತು ಇಂಟರ್ನೆಟ್ ಇದೆಲ್ಲ ಬಂದಿದೆ. ಸಾಫ್ಟ್ವೇರ್ ಟೆಕ್ನಾಲಜಿ, ಬೇರೆ ಬೇರೆ ರೀತಿಯ ನಮಗೆ ಮೊಬೈಲ್ ಫೋನು, ಸ್ಮಾರ್ಟ್ ಫೋನ್ಗಳ ಒಂದು ಟೆಕ್ನಾಲಜಿ ಇವೆಲ್ಲ ಬಹಳ ಒಂದು ಬೇಗ ಬೇಗನೆ ವೃದ್ಧಿಯಾಗ್ತದೆ. ಈಗ ನಾವು 1G 2G ದಾಟಿ ಈಗ 4G ಅದನ್ನು ದಾಟಿ ಈಗ ಅದಕ್ಕಿಂತಲೂ ವೇಗವಾದ ಒಂದು ಇದಕ್ಕೆ ಬರ್ತಾ ಇದೆ. ಅದು 5G, ಅದು ಸಹ ಒಂದು ಮಾಯೆ ಮತ್ತು ಛಾಯೆ. ಅಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಕಾಣುವಂಥದ್ದಿಲ್ಲ, ಎಲ್ಲ ನೆರಳು ಬೆಳಕಿನ ಆಟಗಳು. ಈ ಗ್ರಹಣವು ನಡೆಯಿಸೋ ಹಾಗೆ ನೆರಳು ಬೆಳಕಿನ ಆಟ. ಗ್ರಹಣ ಅಂದರೆ ಏನು? ನೆರಳು ಬೆಳಕಿನ ಆಟ. ಆ ನೆರಳು ಬೆಳಕಿನ ಆಟ ನಡೀತಾ ಇದೆ. ನಮ್ಮ ಜೀವನದಲ್ಲಿ ಸಹ ಈ ನೆರಳು ಬೆಳಕಿನ ಆಟ ಬಹಳ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಈಗಾಗಲೇ ಎಲ್ಲವೂ ಈಗ ಆನ್ಲೈನ್, ಎಲ್ಲವೂ ಆನ್ಲೈನ್. ಮಕ್ಕಳಿಗೆ ಸ್ಕೂಲಿಂದ ಹಿಡಿದು ಎಲ್ಲವೂ ಮಾಡುವಂಥ ಹಣ ಸಂಪಾದನೆ ಮಾಡುವಂಥ ವಿವಿಧ ರೀತಿಯ ವೃತ್ತಿಗಳನ್ನು ಹಿಡಿದು ಬ್ಯಾಂಕಿಂಗು ಎಲ್ಲವೂ ಈಗ ಆನ್ಲೈನ್ ಅಂತ.
ಹಾಗಾಗಿ ಛಾಯಾ ಮಾಯಾ ಪ್ರಭಾವಕ್ಕೆ ಇಡೀ ಜಗತ್ತೇ ಈಗ ಒಳಪಟ್ಟಿದೆ. ಅಂತಹ ಕಾಲದಲ್ಲಿ ಈ ಗ್ರಹಣಗಳು ಸಹ ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಯಾಕಂದರೆ ರಾಹು ಮತ್ತು ಕೇತುಗಳು ಛಾಯಾ ಮಾಯಗಳು, ಛಾಯಾ ಮಾಯಗಳು. ಹಾಗಾಗಿ ಗ್ರಹಣದ ಪ್ರಾಬಲ್ಯ ಈಗ ನಮ್ಮ ದೇಶದಲ್ಲಿ ಕಾಣದೇ ಇದ್ದರೂ ಇದನ್ನು ನಾವು ಜಾಗತಿಕವಾಗಿ ಒಂದು ಲೆಕ್ಕ ಹಾಕುವಾಗ ಜಾಗತಿಕವಾದ ಪರಿಣಾಮ ಇದ್ದೇ ಇದೆ. ಇದು ತುಲಾ ಮತ್ತು ವೃಶ್ಚಿಕ ರಾಶಿಯಲ್ಲಿ ಸಂಭವಿಸುವಂಥ ಗ್ರಹಣ. ತುಲಾ ಮತ್ತು ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರದಲ್ಲಿ ಸಂಭವಿಸಿದೆ. ವಿಶಾಖ ರಾಶಿ ನಕ್ಷತ್ರದಲ್ಲಿ ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಸ್ವಾತಿ ನಕ್ಷತ್ರ, ಈ ಮೂರು ನಕ್ಷತ್ರಗಳು ಸ್ವಲ್ಪ ಜಾಸ್ತಿ ಪ್ರಭಾವ ಇದೆ. ಸ್ವಾತಿ, ವಿಶಾಖ, ಅನುರಾಧ ಮತ್ತು ತುಲಾ ವೃಶ್ಚಿಕ ರಾಶಿಗಳಿಗೆ ಈ ಗ್ರಹಣದ ಪ್ರಭಾವ ಸ್ವಲ್ಪ ಕಾಲ ಹಿಂದೆ ಇರುತ್ತದೆ. ಮುಖ್ಯವಾಗಿ ಗ್ರಹಣಗಳು ಸಂಭವಿಸಿ 45-90 ದಿನಗಳಲ್ಲಿ ಈ ಗ್ರಹಣ ಪ್ರಭಾವ ಇರುತ್ತೆ. ವೈಯಕ್ತಿಕವಾಗಿರ್ಬೋದು ಅಥವಾ ಜಾಗತಿಕವಾಗಿಯೂ ಇರಬಹುದು. ಹಾಗಾಗಿ ತುಲಾ ಮತ್ತು ವೃಶ್ಚಿಕ ರಾಶಿಯವರಿಗೆ ಈ ಗ್ರಹಣ ಪ್ರಭಾವ ಸ್ವಲ್ಪ ಮಟ್ಟಿಗೆ ಕಂಡುಬರುತ್ತದೆ. ಎಲ್ಲೆಲ್ಲಿಯೂ ಗ್ರಹಣ ಕಂಡುಬರುತ್ತ ದೇಶಗಳು ಸ್ವಲ್ಪ ಜಾಸ್ತಿ ಪ್ರಮಾಣ ಇರುತ್ತೆ. ಗ್ರಹಣಗಳು ಕಾಣದೇ ಇರುವ ದೇಶಗಳಿಗೆ ಸ್ವಲ್ಪ ಮಟ್ಟಿಗೆ ಪ್ರಮಾಣ ಕಡಿಮೆ ಇರ್ಬೋದು. ಅಲ್ಲದೆ ಯಾರಿಗೆ ಸ್ವಲ್ಪ ಪಾಪ ದಶೆಗಳು ನಡೆಯಿತು, ಯಾರಿಗೆ ರಾಹು ದಶೆ, ಯಾರಿಗೆ ಶನಿ ದಶೆ, ಯಾರಿಗೆ ಕೇತು ದಶೆ, ಮಂಗಳ ದಶೆ ಇತ್ಯಾದಿಗಳೆಲ್ಲ ಸ್ವಲ್ಪ ಪಾಪ ದಶೆ ನಡೆಯುತ್ತೆ, ಅಥವಾ ಅವರ ಗ್ರಹ ಕುಂಡಲಿನಲ್ಲಿ ಗ್ರಹಗಳ ಸ್ಥಿತಿ ವ್ಯತಿರಿಕ್ತವಾದ, ಯಾರಿಗೆ ಸ್ವಲ್ಪ ಗುರು ಬಲ ಕೊರತೆ, ಅಂಥವರಿಗೆಲ್ಲ ಸ್ವಲ್ಪ ಗ್ರಹಣದ ಪ್ರಭಾವ ಜಾಸ್ತಿ ಆಗಿ ಕಂಡು ಬರುತ್ತದೆ. ಹಾಗಾಗಿ ರಾಶಿ ಪರಿಣಾಮಗಳು ಸಹ ಇದೆ, ಅಲ್ಲದೆ ಜಾಗತಿಕ ಪರಿಣಾಮಗಳು. ಜಾಗತಿಕ ಪರಿಣಾಮವನ್ನು ನಾವೀಗ ಅವಲೋಕಿಸಿದರೆ ಸಂಕ್ಷಿಪ್ತವಾಗಿ ಹೇಳಿದರೆ ಇದು ಜಲ ಮತ್ತು ವಾಯು ರಾಶಿಯಲ್ಲಿ ನಡೆದಿದೆ. ತುಲಾರಾಶಿ ವಾಯುರಾಶಿಯಾಗಿದೆ ಮತ್ತು ವೃಶ್ಚಿಕ ರಾಶಿಯು ಜಲತತ್ವದ ರಾಶಿಯಾಗಿದೆ. ಹಾಗಾಗಿ ವಾಯು ಮತ್ತು ಜಲಗಳ ಸಂಘರ್ಷ, ಹಾಗಾಗಿ ವಾಯು ಮತ್ತು ಜಲಗಳ ಸಂಘರ್ಷ ಬಹಳ ಏರ್ಪಡುವಂಥ ಈ ಗ್ರಹಣದ ಬಳಿಕ ಇದೆ. ಅಂದರೆ ಚಂಡಮಾರುತಗಳು ಏರ್ಪಡುವಂಥದ್ದು, ಅದರ ಮೂಲಕ ಮಳೆಯಾಗುವಂಥದ್ದು, ಮಳೆ, ಅಕಾಲಿಕವಾದ ಮಳೆ, ಅದರಲ್ಲೂ ಅಕಾಲಿಕವಾದ ಮಳೆ. ಈಗಾಗಲೇ ನಮಗೆ ಅಕಾಲಿಕವಾದ ಮಳೆಯ ಪರಿಣಾಮ ಮೊನ್ನೆ ಗ್ರಹಣದ ಬಳಿಕ ಬರ್ತಾ ಇದೆ. ಮೊನ್ನೆ ಒಂದು ಗ್ರಹಣ ಸೂರ್ಯಗ್ರಹಣದಲ್ಲಿ ಸಹ ಇದೇ ಪರಿಣಾಮ ಅಲ್ಲಿ ಹೇಳಿದ್ದೆ. 30 ಏಪ್ರಿಲ್ ಸೂರ್ಯಗ್ರಹಣ ಆಗಿತ್ತು, ಅದು ಸಹ ಇಲ್ಲಿ ಕಾಣಿಸಿಲ್ಲ. ಆದರೂ ಅದರ ಪರಿಣಾಮ ಜಾಗತಿಕವಾಗಿ ಆಗಿದೆ, ಆಗ್ತಾ ಇದೆ, ನಾವು ನೋಡಿದ್ದೇವೆ. ಅದರಾಗಿ ಅದಕ್ಕೆ ಒಂದು ಈಗ ಪುಷ್ಟಿಯಾಗಿ ಮತ್ತೆ ಈಗ ಆವಾಗ ರಾಹುವಿನ ಆಟ ಆಯಿತು, ಈಗ ಕೇತುವಿನ ಆಟ ಇನ್ನೂ ಸಹ ಪ್ರಾರಂಭ ಆಗುತ್ತೆ. ಆ ಕೇತುವಿನ ಆಟದಲ್ಲಿ ಜಾಗತಿಕವಾಗಿ ವಿವಿಧ ರೀತಿಯ ಪರಿಣಾಮಗಳು ಆಗಲಿವೆ. ವಿಶೇಷವಾಗಿ ಚಂಡಮಾರುತಗಳು, ಸೈಕ್ಲೋನ್ ಹೇಳುವಂಥದ್ದು, ಅನಿರೀಕ್ಷಿತವಾಗಿ ಸಡನ್ನಾಗಿ ಸೈಕ್ಲೋನ್ಗಳು ಬಂದು ಅನಿರೀಕ್ಷಿತವಾದ ಮಳೆಯಾಗುವಂಥದ್ದು, ಅಥವಾ ಮಳೆ ಆಗಬಾರದೇ ಇರುವಂಥ ಪ್ರದೇಶಗಳ ಮರುಭೂಮಿಗಳು ಸಹ ಅಕಾಲಿಕ ಮಳೆಯಾಗುವಂಥದ್ದು, ಪ್ರವಾಹಗಳಿಂದ ಕಷ್ಟ ನಷ್ಟಗಳು, ಜೀವಹಾನಿಗಳು ಸಂಭವಿಸುವ ಸಾಧ್ಯತೆ ಇತ್ಯಾದಿಗಳು ಆ ಜಲತತ್ವ ಮತ್ತು ವಾಯುತತ್ವಗಳ ಸಮ್ಮೇಳನ ಈ ಗ್ರಹಣದ ಬಳಿಕ ಇದ್ದೇ ಇದೆ ಅಂತ ಕಂಡುಬರುತ್ತದೆ. ಅಲ್ಲದೆ ಈ ಗಾಳಿ ಮತ್ತು ನೀರಿನಿಂದ ಆಗುವಂಥ ವಿವಿಧ ರೀತಿಯ ರೋಗ ರುಜಿನಗಳು ಅಥವಾ ಕ್ರಿಮಿಕೀಟಗಳ ಒಂದು ಸಚಲನೆಗಳು ಉತ್ಪನ್ನ ಆಗುವಂಥದ್ದು, ರೋಗ ರುಜಿಗಳು ನೀರಿನಿಂದ ಆಗುವಂಥ ಸ್ಪ್ರೆಡ್ ಆಗುವಂಥದ್ದು, ಮತ್ತು ನೀರಿನಿಂದ ಆಗುವ ಸಂಪರ್ಕದಲ್ಲಿ ಆಗುವಂಥದ್ದು, ಗಾಳಿಯಿಂದ ಸಂಪರ್ಕ ಆಗುವಂಥದ್ದು, ಇವುಗಳು ಸ್ವಲ್ಪ ಹೆಚ್ಚಾಗಿ ಆಗುವ ಸಾಧ್ಯತೆ ಇದೆ. ಮತ್ತು ಈಗಾಗಲೇ ಇರುವಂತಹ ಕೊರೋನಾಕ್ಕೆ ಒಂದು ವೇಗವರ್ಧಕ ಆಗ್ಬೋದು. ಈ ಗ್ರಹಣವು ಈ ಕೊರೋನಾಕ್ಕೆ ಇನ್ನಷ್ಟು ವೇಗವರ್ಧಕ ಆಗಿ ಈಗಾಗಲೇ ನಾವು ಹೇಳ್ತದೆ, ಅಲ್ಲಿ ಬಂದು ಇಲ್ಲಿ ಬಂದು ಅಲ್ಲಿ ಹೊಸ ತಳಿ ಬಂದು ಇನ್ನೊಂದು ತಳಿ ಬಂತು. ಹಾಗಾಗಿ ಸುಧಾರಿತ ತಳಿಗಳು ಸಹ ಈ ಗ್ರಹಣದ ಬಳಿಕ ಹೆಚ್ಚಾಗಬಹುದು, ಅಥವಾ ಎಲ್ಲಿ ಈಗಾಗಲೇ ಕಡಿಮೆ ಇದ್ದ ಭಾಗದಲ್ಲಿ ಈ ಗ್ರಹಣದ ಬಳಿಕ ಇದು ಕೊರೋನಾದ ಪ್ರಭಾವ ಅಥವಾ ಈ ಒಂದು ಮಹಾಮಾರಿಯ ಪ್ಯಾಂಡೆಮಿಕ್ ಪರಿಣಾಮ ಇನ್ನಷ್ಟು ವೇಗವರ್ಧನೆ ಆಗುವ ಸಾಧ್ಯತೆಗಳು ಈ ಗ್ರಹಣದ ಬಳಿಕ ಇರುತ್ತೆ. ಅಲ್ಲದೆ ಈ ಕೇತು ಗ್ರಹಣ ಗ್ರಹಣ ಆಗಿರೋದ್ರಿಂದ ಈ ಭಾಗದಲ್ಲಿ ಎಲ್ಲೆಲ್ಲಿ ಗ್ರಹಣ ಕಂಡು ಬಂದ ಭಾಗದಲ್ಲಿ ವಿವಿಧ ರೀತಿಯ ರೋಗ ರುಜಿನಗಳು ಅಥವಾ ಈ ಲೈಂಗಿಕ ರೋಗಗಳು ಅಥವಾ ಗುಹ್ಯ ರೋಗಗಳು, ಗುಪ್ತ ರೋಗಗಳು ಹೆಚ್ಚಾಗುವಂಥ ಸಾಧ್ಯತೆ ಈ ಗ್ರಹಣದ ಬಳಿಕ ಎಲ್ಲ ಕಡೆ ಕಂಡುಬರುತ್ತದೆ. ಅಲ್ಲದೆ ಅಲರ್ಜಿಗಳು, ವಿವಿಧ ರೀತಿಯ ಅಲರ್ಜಿಗಳು ಈ ಗ್ರಹಣ ಎಲ್ಲೆಲ್ಲಿ ಕಾಣಿಸುತ್ತೆ ಆ ಭಾಗಗಳಲ್ಲಿ ಅಲರ್ಜಿಗಳ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ. ಇಷ್ಟೆಲ್ಲ ಜಾಗತಿಕ ಪರಿಣಾಮ. ಅಲ್ಲದೆ ಈ ಕೇತುವಿನ ಪ್ರಭಾವದಿಂದಾಗಿ ಈ ಸೋಷಿಯಲ್ ಮೀಡಿಯಾಗಳು ಅಥವಾ ಯಾವುದೋ ನೆಟ್ವರ್ಕ್ಗಳು ಅವುಗಳಿಗೆ ಏನಾದರೂ ತೊಂದರೆಗಳು ಸಂಭವಿಸುವಂಥದ್ದು, ಇನ್ನು ಟಿವಿ ಮಾಧ್ಯಮ ಅಥವಾ ಬೇರೆ ಬೇರೆ ರೀತಿಯ ಮಾಧ್ಯಮ ಲೋಕಗಳು ಏನಾದರೂ ಅವರಿಗೆ ಕಷ್ಟ ನಷ್ಟಗಳು ಸಂಭವಿಸುವಂಥದ್ದು, ಅಥವಾ ಸರ್ಕಾರವು ಅವರ ಮೇಲೆ ಯಾವುದು ಪ್ರಹಾರಗಳನ್ನು ಸರ್ಕಾರಗಳು ಈ ಮೀಡಿಯಾಗಳ ಮೇಲೆ ನಿರ್ಬಂಧ ವಿಧಿಸುವಂಥದ್ದು, ಹೀಗಾಗಿ ಇದೆಲ್ಲ ಜಾಗತಿಕವಾಗಿ ಸಂಭವಿಸುವ ಸಾಧ್ಯತೆ ಇದೆ. ಅಲ್ಲದೆ ದೇಶಗಳ ಮಧ್ಯೆ ಒಂದು ಸಂಬಂಧಗಳು ಹಳಸುವಂಥದ್ದು ಅಥವಾ ಜಗಳ ಯುದ್ಧಗಳಿಗೆ ಕಾರಣವಾದದ್ದು, ಅಥವಾ ಈಗಾಗಲೇ ಯುದ್ಧದಲ್ಲಿ ನಿರತರಾಗುವ ದೇಶಗಳ ಯುದ್ಧದಲ್ಲಿ ಇನ್ನಷ್ಟು ಯುದ್ಧವು ವೇಗವನ್ನು ಪಡೆಯುವಂಥ ಸಾಧ್ಯತೆಗಳು ಸಹ ಜಾಗತಿಕವಾಗಿ ಇದ್ದೇ ಇದೆ. ಈ ಜಾಗತಿಕ ಪರಿಣಾಮ ಕೇತುಗ್ರಸ್ತ ಗ್ರಹಣದ ಇದೆ. ಇನ್ನಲ್ಲದೆ ಇನ್ನು ಕೇತುವಿನಿಂದಾಗಿ ಈ ಶೇರು ಮಾರ್ಕೆಟ್ ಏನು ಹೇಳ್ತೀವಲ್ಲ, ಶೇರು ಮಾರ್ಕೆಟು, ಸ್ಟಾಕ್ ಮಾರ್ಕೆಟು, ಅವುಗಳ ಒಂದು ಸಂಚಲನ ಈಗ ಸ್ವಲ್ಪ ಮೂಡಿಸಲಿಕ್ಕೆ ಸಾಧ್ಯತೆ. ಅವುಗಳು ನಿಧಾನವಾಗಿ ಚಲಿಸುವಂಥದ್ದು ಅಥವಾ ಒಂದು ಆಕಸ್ಮಿಕವಾಗಿ ಇಳಿಯುವಂಥದ್ದು, ಶೇರು ಮಾರ್ಕೆಟ್ಗಳು ಧರೆಗಿಳಿಯುವಂಥ ಸಾಧ್ಯತೆ, ಹಣಕಾಸು ಇದರಿಂದ ಬಹಳಷ್ಟು ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ ಜಾಗತಿಕವಾಗಿ ಶೇರು ಮಾರ್ಕೆಟಲ್ಲಿ ಇದೆ. ಜಾಗತಿಕವಾಗಿ ದೇಶಗಳ ಮಧ್ಯೆ ಒಳಜಗಳು ಹೆಚ್ಚಾಗಲಿವೆ. ಅಲ್ಲದೆ ವಿದೇಶಿ ವ್ಯವಹಾರ ಸಂಬಂಧಗಳು ಹಳಸಿ ಅವುಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅಥವಾ ಯಾವುದೇ
ರೀತಿಯ ಬ್ಯಾನ್ಗಳು ಅಥವಾ ನಿಷೇಧಗಳು ಇರಿ ಈ ಯಾರಾದರೂ ಆಮದು ರಫ್ತು ವ್ಯವಹಾರದವರಿಗೆ ನಷ್ಟ ಆಗುವಂಥದ್ದು ಅಥವಾ ಆಮದು ರಫ್ತು ವ್ಯವಹಾರಗಳು ಕುಂಠಿತ ಆಗುವಂಥದ್ದು ಆಮದು ರಫ್ತು ವ್ಯವಹಾರಕ್ಕೆ ದೀರ್ಘಕಾಲದ ನಿರ್ಬಂಧ ಹೇರುವಂಥದ್ದು ದೇಶಗಳ ಮಧ್ಯೆ ಭಿನ್ನಾಭಿಪ್ರಾಯ ಬರುತ್ತೆ ಇವೆಲ್ಲ ಸದ್ಯತೆ ಈ ಗ್ರಹಣದ ಬಳಿಕ ಹೆಚ್ಚಾಗಿ ಕಂಡು ಬರುತ್ತದೆ. ಇದೆಲ್ಲ ಜಾಗತಿಕ ಪರಿಣಾಮ ಇದೆ. ಇನ್ನು ವೈಯಕ್ತಿಕವಾಗಿ ನಾನು ಹೇಳಿದೆ ಎರಡು ರಾಶಿಗಳ ಮೇಲೆ ತುಲಾ ಮತ್ತು ವೃಶ್ಚಿಕ ರಾಶಿಗೆ ತುಂಬ ಗಂಭೀರವಾದ ಪರಿಣಾಮ ಇದೆ. ಆ ಎರಡು ರಾಶಿಗೆ ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಅದು ಆರೋಗ್ಯದಲ್ಲಂದರೆ ಹೊಟ್ಟೆಯ ಸಂಬಂಧಿತ ಆಹಾರ ಸಂಬಂಧಿತ ಇರ್ಬೋದು ಅಥವಾ ಈ ಅಣುಗಳಿಂದ ಕೀಟಾಣುಗಳಿಂದ ಆಗುವಂಥದ್ದು ಅಥವಾ ಈ ಕೊರೋನಾದ ಮಹಾಮಾರಿಯ ಪರಿಣಾಮ ಮತ್ತೊಮ್ಮೆ ಕೊರೋನಾದ ಒಂದು ಬಾಧೆ ಕಂಡುಬರೋದು. ತುಲಾ ವೃಶ್ಚಿಕ ರಾಶಿಯವರಿಗೆ ಹೆಚ್ಚಾಗಿ ಜಾಗರೂಕರಾಗಿರ್ಬೇಕು. ಅದೇ ಗಾಳಿಯಿಂದ ನೀರಿನಿಂದ ಹೆಣದಾಗಲೇ ಹೇಳಿದ್ದೇನೆ, ಗಾಳಿಯಿಂದ ನೀರಿನ ಬಗ್ಗೆ ಎಲ್ಲ ಎಚ್ಚರವಾಗಿರಿ. ಶುದ್ಧ ನೀರನ್ನು ಶುದ್ಧ ನೀರನ್ನು ಸೇವನೆ ಮಾಡಿ. ಅಲ್ಲದೆ ಎಲ್ಲಿ ನಿಮಗೆ ಸ್ವಲ್ಪ ಇದೆಲ್ಲ ರೋಗ ಹರಡುವಂಥ ಭಯ ಅಂತಹ ವೇದಗಳಲ್ಲಿ ಸ್ವಲ್ಪ ನೀವು ಜಾಗ್ರತೆ ವಹಿಸಬೇಕು. ಗಾಳಿಯಿಂದ ನೀರಿನಿಂದ ಇವ ರೋಗ ಹರಡುವ ಸಾಧ್ಯತೆಗಳು ಇರುತ್ತೆ. ತುಲಾ ವೃಶ್ಚಿಕ ರಾಶಿಯವರು ಸ್ವಲ್ಪ ಹುಷಾರಾಗಿ ಇರಬೇಕು. ಅಲ್ಲದೆ ನೀವು ತುಲಾ ವೃಶ್ಚಿಕ ರಾಶಿಯವರು ಸ್ವಲ್ಪ ಪರಿಹಾರಾದಿಗಳನ್ನು ಸಹ ಮಾಡಿಕೊಂಡು ಅದರಲ್ಲೂ ವಿಶೇಷವಾಗಿ ಯಾವ ದೇಶದಲ್ಲಿ ಗ್ರಹಣ ಕಾಣಿಸುವಂಥ ದೇಶದಲ್ಲಿ ಇರುವಂಥವರು ತುಲಾ ವೃಶ್ಚಿಕ ರಾಶಿಯಲ್ಲಿದ್ದರೆ ಅವರು ಗ್ರಹಣ ಪರಿಣಾಮ ಸ್ವಲ್ಪ ಮಾಡಿಕೊಳ್ಳೋದು ಒಳ್ಳೆಯದು. ಅಂದರೆ ಈ ಗ್ರಹಣಗಳಿಗೆ ಸಂಬಂಧಪಟ್ಟಂಥ ದೇವತಾ ಸ್ತೋತ್ರಗಳನ್ನು ಓದುವಂಥದ್ದು, ವಿಶೇಷವಾಗಿ ಗಣೇಶನ ಸ್ತೋತ್ರ, ದುರ್ಗಾ ಮಾತೆಯ ಸ್ತೋತ್ರ, ದೇವಿಯ ಸ್ತೋತ್ರ, ಅಲ್ಲದೆ ಇನ್ನಿತರ ನವಗ್ರಹ ಸ್ತೋತ್ರ ಅಥವಾ ನಿಮಗೆ ಇಷ್ಟ ಬರುವಂಥ ಇಷ್ಟ ದೇವತೆಗಳ ಸ್ತೋತ್ರ, ನಾರಾಯಣ ವಿಷ್ಣು ಸಹಸ್ರನಾಮ ಸ್ತೋತ್ರ, ದುರ್ಗಾ ಸಪ್ತಶತಿ ಸ್ತೋತ್ರ, ಅಲ್ಲದೆ ಶಿವನ ಮಹಾಮೃತ್ಯುಯ ಮಂತ್ರ ಇತ್ಯಾದಿ ಇಷ್ಟವಾಗುವಂಥ ಯಾವುದೇ ಮಂತ್ರಗಳನ್ನು ಆ ದಿನ ಮಟ್ಟಿಗೆ ಸ್ವಲ್ಪ ಜಪಿಸಲಿಕ್ಕೆ ಪ್ರಯತ್ನ ಮಾಡಿ. ಅದು 15ರ ರಾತ್ರಿ ಇರ್ಬೋದು ಅಥವಾ 16ರ ಬೆಳಗ್ಗೆ ಇರ್ಬೋದು. ನೀವು ಗ್ರಹಣವನ್ನು ನೋಡಿದರೆ ಗ್ರಹಣದನ್ನು ನೋಡಿದಂಥ ದೇಶದವರು ಗ್ರಹಣದ ಬಳಿಕ ಸ್ನಾನಗಳನ್ನು ತಿರಿಸಿ ಈ ಸ್ತೋತ್ರಗಳನ್ನು ಪಠಿಸಿ ಗಣಪತಿಯ ಯಾವುದೋ ಶ್ಲೋಕಗಳು ಇರ್ಬೋದು ಅಥವಾ ಯಾವುದೇ ದೀರ್ಘವಾದ ಮಂತ್ರ ಹೇಳಲಿಕ್ಕೆ ಬರೆದಿದ್ದರೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೆದೇವ ಸರ್ವಕಾರ್ಯಷು ಸರ್ವದ ಎಂಬ ಮಂತ್ರ ಸಹ ಹೇಳ್ಬೋದು. ಅಲ್ಲದೆ ಇನ್ನು ದೇವಿಯ ಸ್ತೋತ್ರ, ಸ್ವರಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಸಾದಕ್ಕೆ ಶರಣ್ಯ ತ್ರಂಬಕೆ ದೇವಿ ನಾರಾಯಣ ನಮೋಸ್ತುತೆ, ಇಂತಹ ಮಂತ್ರಗಳನ್ನು ಹೇಳ್ಬೋದು. ತ್ರಂಬಕ ಮೇಜಾಮಯ ಸುಗಂಧಿ ಪುಷ್ಟವರ್ಧನ ಉರ್ವಾರೋಗ ಬಂಧನಾನ್ ಮೃತ್ಯೋರ್ ಮುಕ್ಷೀಯ ಮಾಮೃತ ತಿಂಬ ಶಿವನ ಮಂತ್ರ, ಓಂ ನಮೋ ನಾರಾಯಣ ಓಂ ನಾರಾಯಣ ಮಂತ್ರ ಇತ್ಯಾದಿ ಯಾವುದೇ ನಿಮಗೆ ಸಂಕಲ್ಪಯುತವಾದ ಮಂತ್ರಗಳನ್ನು ಆ ದಿವಸ ಜಪ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸಣ್ಣ ಮಂತ್ರ 108 ಬಾರಿ ಜಪಿಸಿ, ದೊಡ್ಡದಾದ ಸ್ತೋತ್ರ ಅಷ್ಟೋತ್ತರ ಇತ್ಯಾದಿಗಳು ಒಂದು ಸಾರಿ ಜಪಿಸಿದರೆ ಸಾಕು. ಅಲ್ಲದೆ ದಾನಗಳನ್ನು ಕೊಡುವಂತಹ ಸಹ ಒಳ್ಳೆಯದು. ತುಲಾ ವೃಶ್ಚಿಕ ರಾಶಿ ವಿಶೇಷವಾಗಿ ದಾನಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ. ನವಗ್ರಹಗಳಿಗೆ ಸಂಬಂಧ ದಾನಗಳಿರ್ಬೋದು ಅಥವಾ ಯಾವುದಾದ್ರೂ ಆಹಾರ ಪದಾರ್ಥಗಳು ಅಥವಾ ನಿಮ್ಮ ಸಾಧ್ಯವಾದ ಆಹಾರ ಪದಾರ್ಥ ಸಾಧ್ಯವಾದರೆ ಹಣಕಾಸನ್ನು ಸಹ ವೃದ್ಧರಿಗೆ, ಅನಾಥಾಶ್ರಮಗಳಿಗೆ ಅಥವಾ ಯಾರಿಗೆ ಅಗತ್ಯ ಇದೆ ಬ್ರಾಹ್ಮಣರಿಗೆ ಅಂಥವರಿಗೆಲ್ಲ ದಾನ ವೃದ್ಧಿಗಳನ್ನು ಕೊಡ್ಬೋದು. ದೇಹ ನೇರವಾಗಿ ಹೋಗಲಿಕ್ಕೆ ಸಾಧ್ಯ ಇಲ್ಲದ್ರೆ ಈಗ ಆನ್ಲೈನ್ ವೇದಿಕೆ ಸಹ ಇದೆ. ಆನ್ಲೈನ್ ಮೂಲಕ ವಿವಿಧ ರೀತಿಯ ಡೊನೇಷನ್ ಮಾಡುವಂಥ ವಿವಿಧ ರೀತಿಯ ಸಂಘಟನೆಗಳು, ಆಶ್ರಮಗಳು ಅಥವಾ ಚಾರಿಟೇಬಲ್ ಟ್ರಸ್ಟ್ಗಳು ಎಲ್ಲ ಇರ್ತವೆ. ಅಂಥವುದಕ್ಕೆ ಸಹ ಆನ್ಲೈನ್ ಮೂಲಕ ಸಹ ನೀವು ಧನ ಸಹಾಯವನ್ನು ಮಾಡ್ಬೋದು ತುಲಾ ವೃಶ್ಚಿಕ ರಾಶಿಯವರು. ಇನ್ನು ಸ್ವಲ್ಪ ಕಡಿಮೆ ಪರಿಣಾಮ, ಒಂದು 50% ಪರಿಣಾಮ ಯಾವುದಕ್ಕಿದೆ? ತುಲಾ ವೃಶ್ಚಿಕ ರಾಶಿ 100% ಇದ್ದರೆ 50% ಪರಿಣಾಮ 4 ರಾಶಿಗೆ ಇದೆ. ಅದು ಮೇಷರಾಶಿ, ವೃಷಭ ರಾಶಿ, ಧನುರಾಶಿ ಮತ್ತು ಕನ್ಯಾರಾಶಿ. ಮೇಷ, ವೃಷಭ, ಕನ್ಯಾ ಮತ್ತು ಧನುರಾಶಿಗೆ 50% ಅಥವಾ 50 ಭಾಗ ಗ್ರಹಣದ ಪರಿಣಾಮ ಇದೆ. ಅವರು ಸಹ ಈ ದೇವತಾದಿ ಸ್ತೋತ್ರಗಳನ್ನು ಓದುವಂಥದ್ದು ಅಥವಾ ಯಾವುದಾದರೂ ಈ ಸಂಕಲ್ಪಿತವಾದ ಜಪಗಳನ್ನು ಮಾಡುವಂಥದ್ದು ಮತ್ತು ದಾನ ಧರ್ಮಾದಿಗಳನ್ನು ಸಹ ಮಾಡುವಂಥದ್ದು ಒಳ್ಳೆಯದು. ಎಲ್ಲಿ ಗ್ರಹಣ ಕಾಣಿಸುತ್ತೋ ಅಂಥ ಜಾಗದಲ್ಲಿ ಈ ಗ್ರಹಣದ ಉಪವಾಸ ವ್ರತಗಳನ್ನು ಅನುಸರಣೆ ಮಾಡಿ ಉಳಿದ ದೇಶಗಳಲ್ಲಿ ಅಥವಾ ನಮ್ಮ ಭಾರತ ದೇಶಗಳಲ್ಲಿ ಅಂಥ ರಾಶಿಗಳು ಯಾವುದು ಇದೀ ಗ್ರಹಣದ ವ್ರತ ನಿಯಮ ಅನುಸರಣೆ ಮಾಡಬೇಕಿಲ್ಲ. ಆದರೆ ಗ್ರಹಣಕ್ಕೆ ಹೇಳಪಟ್ಟಂತಹ ಭಕ್ತಿ ಮಾರ್ಗವನ್ನು ಮಾಡ್ಬೋದು. 15ನೇ ತಾರೀಕು ರಾತ್ರಿ ಇರ್ಬೋದು ಅಥವಾ 16ನೇ ತಾರೀಕು ಬೆಳಗ್ಗೆ ಇಂತಹ ಸ್ತೋತ್ರಾದಿಗಳನ್ನು ಭಕ್ತಿಗಳನ್ನು ಮಾಡುವಂಥದ್ದು, ಜಪಾದಿಗಳನ್ನು ಮಾಡುವಂಥದ್ದು ಅಥವಾ ಈ ದಾನ ಧರ್ಮಾದಿಗಳನ್ನು 6 ರಾಶಿಯವರು ಮಾಡ್ಬೋದು. ಯಾವುದು? ಮೇಷ, ವೃಷಭ, ಮತ್ತು ವೃಶ್ಚಿಕ, ತುಲಾರಾಶಿ, ಮತ್ತು ಕನ್ಯಾರಾಶಿ, ಧನುರಾಶಿ, ಇವುಗಳು ಈ ದಾನ ಧರ್ಮಾದಿಗಳನ್ನು ಜಪಾದಿಗಳನ್ನು ಅನುಷ್ಠಾನ ಮಾಡಿದರೆ ಒಳ್ಳೆಯದಾಗುತ್ತೆ. 100 ಭಾಗ ಪರಿಣಾಮ ಇರೋದು 2 ರಾಶಿಗೆ ತುಲಾ ವೃಶ್ಚಿಕ ರಾಶಿಗೆ, 50 ಭಾಗ ಪರಿಣಾಮ ಇರೋದು ಮೇಷರಾಶಿ, ವೃಷಭ ರಾಶಿ, ಕನ್ಯಾರಾಶಿ, ಧನುರಾಶಿ. ಈ 4 ರಾಶಿಯವರು ಸ್ವಲ್ಪ ಎಚ್ಚರದಿಂದ ಇರಬೇಕು. ಅಲ್ಲದೆ ಸ್ವಲ್ಪ ಹಣಕಾಸಿನ ಕಷ್ಟ ನಷ್ಟಗಳು ಸಂಭವಿಸ್ಬೋದು. ಈ 6 ರಾಶಿಯವಳಿಗೆ ಹಣಕಾಸಿನ ಕಷ್ಟ ನಷ್ಟ ಅಥವಾ ಆನ್ಲೈನಲ್ಲಿ ವಂಚನೆಗೊಳಗಾಗುವಂಥದ್ದು, ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು ಅಥವಾ ಮಿತ್ರರಲ್ಲಿ ವಿರೋಧ, ಮಿತ್ರರಿಂದ ನಿಮಗೆ ಯಾವುದೋ ದ್ರೋಹ ಆಗುವಂಥದ್ದು, ಒಳಜಗಳಗಳು ಸಂಭವಿಸುವಂಥದ್ದು, ಮಾಡುವಂಥ ವ್ಯಾಪಾರ ವೃತ್ತಿಯಲ್ಲಿ ಅಡೆತಡೆಗಳು ಬರುವಂಥದ್ದು, ಸರ್ಕಾರದಿಂದ ಏನಾದರೂ ಇದು ಕಾನೂನಿನ ನಿಷೇಧಗಳು ಬರುವಂಥದ್ದು, ಕೇಸುಗಳಾಗುವಂಥ ಇವೆಲ್ಲ ಎಲ್ಲ ವಿಚಾರ ಒಂದು 2-3 ತಿಂಗಳ ಮಟ್ಟಿಗೆ ಸ್ವಲ್ಪ ಇರುತ್ತೆ. ಹೆಚ್ಚಾಗಿ 45 ದಿವಸ ಜಾಸ್ತಿ ಇರುತ್ತೆ, 90ನೇ ದಿವಸವರೆಗೆ ಸ್ವಲ್ಪ ಕಡಿಮೆ ಪರಿಣಾಮ ಇರುತ್ತೆ. ಹಾಗಾಗಿ ಈ ಕೆಲ ನಾನು ಹೇಳಿದ 6 ರಾಶಿಗಳು ಸ್ವಲ್ಪ ಎಚ್ಚರಿಕೆ ವಹಿಸುವ ಗ್ರಹಣ ಪರಿಣಾಮ ನಿಮ್ಮ ರಾಶಿಗಳು ಇರುತ್ತೆ. ಇನ್ನು ಉಳಿದ ರಾಶಿಗಳಿಗೆ ಮಿಥುನ ರಾಶಿ ಮತ್ತು ಕಟಕ ರಾಶಿ, ಸಿಂಹರಾಶಿ, ಮಕರ ರಾಶಿ, ಕುಂಭ ಮತ್ತು ಮೀನ, ಈ 6 ರಾಶಿಗಳು ಅಷ್ಟೊಂದು ಗ್ರಹಣ ಪರಿಣಾಮ ಇರೋದಿಲ್ಲ, ಸುಮಾರು 25% ಇರುತ್ತೆ. ಹಾಗಾಗಿ ನೀವು ಇದಕ್ಕಾಗಿ ವಿಶೇಷವಾದ ಪ್ರಯತ್ನಗಳನ್ನು, ನಿಮ್ಮ ಪೂಜೆಗಳನ್ನು ಮಾಡಬೇಕಾಗಿಲ್ಲ. ನಿಮ್ಮ ನಿತ್ಯದ ದಿನನಿತ್ಯದ ದೇವತಾ ಸ್ತೋತ್ರಗಳನ್ನು ಮಾಡಿ, ದೇವತಾ ಸ್ತೋತ್ರಗಳನ್ನು, ಪ್ರಾರ್ಥನೆಗಳನ್ನು ಮಾಡಿ ಸಾಕಾಗುತ್ತೆ. ಅಲ್ಲದೆ ಈ ಗ್ರಹಣದ ಬೆಳಗ್ಗೆ ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗಿ ದೇವಸ್ಥಾನಗಳಲ್ಲಿ ಏನಾದರೂ ಸೇವೆಗಳನ್ನು ಸಲ್ಲಿಸಬಹುದು. ಈ ಗ್ರಹಣದ ಪ್ರಭಾವ
ನಾನು ಹೇಳಿದಂಥ ಆರು ರಾಶಿಗಳಿದ್ದಾವೆ, ಇನ್ನೂ ಇಲ್ಲದ ಆರು ರಾಶಿಗೆ ಅಷ್ಟೊಂದು ಗಂಭೀರವಾಗಿ ಇರೋದಿಲ್ಲ. ಆದರೆ ಜಾಗತಿಕ ಪರಿಣಾಮ ಇದ್ದೇ ಇರುತ್ತೆ. ಹಾಗಾಗಿ ಇದು ಎಲ್ಲರಿಗೆ ಬಂದಾಗ, ಜಾಗತಿಗೆ ಬಂದು ನಮಗೆ ಬರುತ್ತೆ. ನಾವೀಗ ಕೊರೋನಾ ಅಂದಾಗೆ ಅಲ್ಲಿ ಬಂತು ಇಲ್ಲಿ ಬಂತು ನಮಗೆ ಬರಲ್ಲ ಅಂತ ನಾವೇನೇನು ಮಾಡಲಿಕ್ಕಾಗಲಿ, ಇಲ್ಲಿನೂ ಬಂದು ಹೋಗಿದೆ, ಇಲ್ಲಿ ನಾವು ಅದರ ಕಷ್ಟ ನಷ್ಟಗಳನ್ನು ಅನುಭವಿಸಿ ಆಗಿದೆ. ಅದೇ ರೀತಿ ಗ್ರಹಣಗಳು ಸಹ ಎಲ್ಲಿಯೇ ಆಗಲಿ, ಬೇಕಾದ್ರೆ ಎಲ್ಲಿಯೇ ಆಗಲಿ ಗ್ರಹಣ ಆಗಲಿ, ಅದರ ಕಷ್ಟ ನಷ್ಟದ ಛಾಯೆ ಪ್ರತಿಯೊಂದು ಭಾಗಕ್ಕೂ ಬಂದೇ ಬರುತ್ತೆ, ಎಲ್ಲರಿಗೂ ಸ್ವಲ್ಪ ಮಟ್ಟಿಗೆ ಅನುಭವಿಸಲಿಕ್ಕೆ ಸಿಗುತ್ತೆ. ಹಾಗಾಗಿ ಉಳಿದ ರಾಶಿಯವರು ಯಾರು ಕೇರ್ ಫ್ರೀ ಅಂತ ಏನು ಹೇಳಿ ಇರುವಂಥದ್ದಲ್ಲ, ಉಳಿದ ರಾಶಿಯವರು ಪ್ರಾರ್ಥನೆಗಳನ್ನು ಮಾಡಿ, ಸಾಧ್ಯ ಇದ್ದವರು ಅಥವಾ ಹಣಕಾಸಿನ ಅನುಕೂಲ ಇದ್ದರೂ ಆ ದಿವಸ ಗ್ರಹಣದ ಬಳಿಕ ದಾನ ಧರ್ಮಾದಿಗಳನ್ನು ಮಾಡಿ, ದಾನ ಧರ್ಮಾದಿಗಳ ಗ್ರಹಣಗಳನ್ನೇ ಕಾಯ್ಕೊಂಡಿರಬೇಕಾಗಲ್ಲ. ಆ ಗ್ರಹಣದ ಬಳಿಕ ನೀವು ದಾನ ಧರ್ಮಾದಿಗಳನ್ನು ಮಾಡಿ, ನಿಮ್ಮ ಇಷ್ಟ ದೇವತೆ ಕುಲದೇವತೆಗಳನ್ನು ಸ್ಮರಣೆ ಮಾಡಿ, ಅಥವಾ ದೇವಸ್ಥಾನಗಳಲ್ಲಿ ನಿಮಗೆ ಇಷ್ಟವಾಗುವಂಥ ಸೇವೆಗಳನ್ನು ಸಲ್ಲಿಸಿ, ಇದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇದಿಷ್ಟು ಈ ಚಂದ್ರಗ್ರಹಣದ ಕೇತುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣದ ಪ್ರಭಾವವನ್ನು ಹೇಳಿದ್ದೇನೆ. ಇನ್ನು ಮುಂದಿನ ವೀಡಿಯೋಗಳಲ್ಲಿ ಇನ್ನಷ್ಟು ಜ್ಯೋತಿಷ್ಯ ಮಾಹಿತಿಗಳನ್ನು ಹೇಳಲಿದ್ದೇನೆ. ಇದೇ ರೀತಿ ಇನ್ನು ಈ ವರ್ಷದಲ್ಲಿ ಇನ್ನೆರಡು ಗ್ರಹಣಗಳು ಸಹ ಬರಲಿವೆ. ಅದು ದೀಪಾವಳಿ ಅಮಾವಾಸ್ಯೆಗೆ ಬರಲಿದೆ. ದೀಪಾವಳಿ ಅಮಾವಾಸ್ಯೆ ಅಕ್ಟೋಬರ್ 25 ತಾರೀಕಿಗೆ ಒಂದು ಸೂರ್ಯಗ್ರಹಣ ಸಂಭವಿಸಲಿದೆ. ಮತ್ತು ಅದೇ ರೀತಿ ಕಾರ್ತಿಕ ಹುಣ್ಣಿಮೆ ಅದಾಗಿ 15 ದಿವಸಕ್ಕೆ ಮತ್ತೆ ಕಾರ್ತಿಕ ಹುಣ್ಣಿಮೆಗೆ ಅದು ಚಂದ್ರಗ್ರಹಣ ಸಂಭವಿಸಲಿದೆ. ಅದು ನವಂಬರ್ 8 ತಾರೀಕಿಗೆ. ಹಾಗಾಗಿ ಇದೇ ರೀತಿ ಒಂದು ಗ್ರಹಣಗಳ ಸೀರೀಸ್ ಆಗಲೇ ಏಪ್ರಿಲ್ 30 ಬಳಿಕ ಮೇ 16 ಆಯಿತು. ಇನ್ನು ಅದೇ ಅಕ್ಟೋಬರ್ 25 ಬಳಿಕ ಮತ್ತು ನವಂಬರ್ 8 ಇದೇ ರೀತಿ ಒಂದು ಸೀರೀಸ್ ಆದ ಗ್ರಹಣಗಳು ಈ ವರ್ಷದ ಕೊನೆಗೆ ಸಂಭವಿಸಲಿದೆ. ಇದು ಸಹ ನಮ್ಮ ಜಾಗತಿಕವಾಗಿ ಅಥವಾ ವೈಯಕ್ತಿಕವಾಗಿ ಬಹಳ ಪರಿಣಾಮ ಬೀರಲಿದೆ. ಅದನ್ನು ಸರಿಯಾದ ಸಮಯದಲ್ಲಿ ನಾನು ವಿಡಿಯೋ ಮೂಲಕ ಪ್ರಸ್ತುತಪಡಿಸುತ್ತೇನೆ. ಅಲ್ಲಿವರೆಗೂ ನಾನು ಪ್ರಸ್ತುತಪಡುವಂಥ ವಿವಿಧ ರೀತಿಯ ಜ್ಯೋತಿಷ್ಯ ಧಾರ್ಮಿಕ ವಿಚಾರಗಳನ್ನು ನೋಡಿ ನಮಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಬಂಧು ಮಿತ್ರರಿಗೆ ಈ ಜ್ಯೋತಿಷ್ಯ ವಿಚಾರಗಳನ್ನು ತಿಳಿಸಿ ಎಲ್ಲರಿಗೂ ಆ ಪರಮಾತ್ಮನು ಒಳ್ಳೆಯದನ್ನು ಮಾಡಲಿ. ಓಂ ಸಹನಾಮೌತು ಸಹ ನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.